ದಾಸಿಯರ ಮಗ ನಾನು, ಹಲವು ದಾಸರ ಮನೆಯ ಹೊಲೆ ದಾಸ ನಾನಯ್ಯ, ಕುಲವಿಲ್ಲದ ದಾಸ ಕುರುಬ ದಾಸ, ಛಲದಿ ನಿನ್ನ ಭಜಿಸುವರ ಮನೆಯ ಮಾದಿಗ ದಾಸ, ಸಲೆ ಮುಕ್ತಿ ಪಾಲಿಸೋ ಆದಿಕೇಶವರಾಯ, ಸಲೆ ಮುಕ್ತಿ ಪಾಲಿಸೋ ಆದಿಕೇಶವರಾಯ, ದಾಸ ದಾಸರ ಮನೆಯ ದಾಸಿಯರ ಮಗನ. ತುಂಬಾ ಸೊಗಸಾಗಿದೆ ಈ ಗೀತೆ, ತಾವು ತುಂಬಾ ಸುಶ್ರಾವ್ಯವಾಗಿ ಹಾಡಿದ್ದೀರಿ. ಸಾಹಿತ್ಯವನ್ನು ಅನುಭವಿಸೋ ಪ್ರಯತ್ನ ಅಷ್ಟೇ, ಕೊಟ್ಟ ಪ್ರಯತ್ನ. ತುಂಬಾ ಸಂತೋಷ. ಈ ಕಂಡೆನ ನರಸಿಂಹನ ಅನ್ನೋ ಕೃತಿನಲ್ಲಿ ಆ ನರಸಿಂಹನ ವೈಭವವನ್ನ, ಆತನನ್ನ ವರ್ಣಿಸುವ ವಿಧಾನವೇ ತುಂಬಾ ಸೊಗಸಾಗಿದೆ ಅಲ್ಲ? ಅದು ಸೊಗಸಂದ್ರೆ ಅದು ಒಂಥರ ರೋಮಾಂಚನ ಆಗುತ್ತೆ ಜಯಪ್ರಕಾಶ್. ಸಾಹಿತ್ಯ ನೋಡಿ, ಕಂಡೆನ ತಂಡ ತಂಡದ ಹಿಂಡು, ದೈವ ಪ್ರಚಂಡರಿಪು ಗಂಡವು ದಂಡ ನರಸಿಂಹ. ಆ ಮೀಟರ್ ತಕ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ, ಆ ಪಾತ್ರಗಳು ಐದೈದು ಮಾತ್ರದು. ಗುಡುಗುಡಿಸಿ ಕಂಬದಲ್ಲಿ ದಡ ದಡ ಸಿಡಿಲು ಸಿಡಿ ಅಂತ ಹೇಳಿ, ಕಿಡಿಗಿಡಿಸಿ ನುಡಿ ಅಡಗಲೊಡನೆ ಮುಡಿ ಬಿಡಿದು, ಗಡಗಡನೆ ನಡು ನಡುಗೆ ಗುಡುಗುಡಿಸಿ ಸಭೆ ಸಭೆ ಬೆದರೆ, ಹಿಡಿಗಿಡಿದು ಹಿರಣ್ಯಕನ ತೊಡೆಯಲುಡೆ ಕೆಡಗಿದನು. ಕಂಡೆನ ತಂಡ ತಂಡದ ಹಿಂಡು, ದೈವ ಪ್ರಚಂಡರಿಪು ಉಂಡ ಉದ್ದಂಡ ನರಸಿಂಹನ, ಕಂಡೆನ ನರಸಿಂಹನ, ಕಂಡೆನ ತಂಡ ತಂಡದ ಹಿಂಡು, ದೈವ ಪ್ರಚಂಡರಿಪು ಗಂಡ ಉದ್ದಂಡ ನರಸಿಂಹನ, ಕಂಡೆನ ನರಸಿಂಹನ. ಗುಡುಗುಡಿಸಿ ಕಂಬದಲ್ಲಿ ದಡ ದಡ ಸಿಡಿಲು ಸಿಡಿಯೇ, ಕಿಡಿಗಿಡಿಸೆ ನುಡಿಯಡಗಲೊಡನೆ ಮುಡಿ ಬಿಡಿದು, ಗಡ ಗಡನೆ ನಡು ನಡುಗೆ ಗುಡುಗುಡಿಸಿ ಸಭೆ ಬೆದರೆ, ಹಿಡಿಗಿಡಿದು ಹಿರಣ್ಯಕನ ತೊಡೆಯೊಳಿಡೆ ಕೆಡಗಿದನ. ಕಂಡೆ ಕಂಡೆ ಕಂಡೆನ ನರಸಿಂಹನ. ಕೊನೆಯಲ್ಲಿ ಯಾವ ತರ ಆ ಒಂದು ಸ್ವೀಟ್ನೆಸ್ ಬರುತ್ತೆ ನೋಡಿ. ಪುರಜನರು ಹಾಯನಲು ಸುರರು ಹೂಮಳೆಗರೆಯೇ, ತರತರದ ವಾದ್ಯ ಸಂಭ್ರಮಗಳಿಂದ ಹರಿಹರಿ ಶರಣೆಂದು ಸ್ತುತಿಸಿ ಶಿಶು ಮೆರೆಯೇ, ಕರುಣಾಳುಕಾಗಿ ನೆಲೆ ಆದಿಕೇಶವನ, ಕರುಣಾಳುಕಾಗಿ ನೆಲೆ ಆದಿಕೇಶವನ, ಆದಿಕೇಶವನ. ಕಂಡೆನ ಕಂಡೆನ, ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ. ಇನ್ನು ಹೆಸರೇ ತಿಮ್ಮಪ್ಪ, ವೆಂಕಟರಮಣನ ಒಂದು ದಯದಿಂದ ಜನಿಸಿದ ವ್ಯಕ್ತಿ. ಇವರೇ ಕೊನೆಯಲ್ಲಿ ಭೂಲೋಕದ ವೈಕುಂಠ ತಿರುಪತಿಯನ್ನ ಆರಾಧಿಸುವ ಕ್ರಮ ಇದೆಯಲ್ಲ, ಎಷ್ಟು ಸೊಗಸಾಗಿದೆ ಅಲ್ವಾ? ಅದು ಜನಪ್ರಿಯವಾದ ರಚನೆ, ವಿದ್ಯಾಭೂಷಣ ಹಾಡಿ ಜನಪ್ರಿಯಗೊಳಿಸಿದ್ದಾರೆ ಇದನ್ನೆಲ್ಲ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಎಷ್ಟೆಂದ್ರೆ ಅದು ಒಳಗಿನ ದೃಷ್ಟಿ, ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗಶಾಲಿ. ನೀವು ಹೇಳಿದ್ರೆ ಭೂಲೋಕ ವೈಕುಂಠವೇ ಅದು. ಮತ್ತೆ ಅವರ ಗೂಢಾರ್ಥ ನೋಡಿ, ಎಂಟು ಏಳನ್ನು ಕಳೆದುದರಿಂದೆ ಬಂಟ ರೈವರ ತುಳಿದುದರಿಂದೆ, ಕಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನು ರಂಗಶಾಲಿ. ಕೊನೆಗೆ ನಾಗಶಯನನ ಮೂರ್ತಿ ಕಂಡೆ, ಭೋಗಿ ಭೂಷಣ ಶಿವನನ್ನು ಕಂಡೆ, ಭಾಗವತರ ಸಮ್ಮೇಳನವ ಕಂಡೆ, ಹಾಗೆ ನೆಲೆಯ ಕೇಶವನ ಕಂಡೆ. ಭಾಗವತರ ಸಮ್ಮೇಳನ ಅಂದರೆ ಬಹುಶಃ ನಮ್ಮ ಸಂಸ್ಕೃತಿಯಲ್ಲಿ ಜಯಪ್ರಕಾಶ್ ಭಕ್ತಿಯೇ ಮುಕ್ತಿಗೆ ಸೋಪಾನ, ಮತ್ತು ಅದೇ ದಾರಿ. ಕನಕದಾಸ ನಡೆದಿದ್ದು ಒಂದು ಭಕ್ತಿ ಪರಂಪರೆಯ ಒಂದು ಮಹಾದೊಡ್ಡ ಮಹಾನುಭಾವರವರು. ನಾವು ಎಷ್ಟು ನಮಸ್ಕಾರಗಳನ್ನು ಹೇಳಿದ್ರು ಸಾಲದು. ಆ ಭಕ್ತಿಯ ಮಾರ್ಗದಲ್ಲಿ ನಮ್ಮನ್ನ ಕರೆದುಕೊಂಡು ಹೋಗೋದಕ್ಕೆ ಪ್ರೇರಣೆ ಕೊಡ್ತಾರೆ ಇಂಥ ರಚನೆಗಳು ಅಷ್ಟೇ. ಆ ಭಕ್ತಿಯ ನಮ್ಮ ಸಂಸ್ಕೃತಿ ಇಂದ ಒಂದೆರಡು ಸಾಲುಗಳು ಹೇಳಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗಶಾಯಿ. ನಾಗಶಯನನ ಮೂರ್ತಿ ಕಂಡೆ, ಭೋಗಿ ಭೂಷಣ ಶಿವನನು ಕಂಡೆ, ನಾಗಶಯನನ ಮೂರ್ತಿ ಕಂಡೆ, ಭೋಗಿ ಭೂಷಣ ಶಿವನನು ಕಂಡೆ, ಭಾಗವತರ ಸಮ್ಮೇಳವ ಕಂಡೆ, ಕಾಗಿ ನೆಲೆಯಾದಿ ಕೇಶವನ ನಾ ಕಂಡೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ಗೋವಿಂದಾಗರಿ 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 ಗೋವಿಂದ 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 ಗೋವಿಂದಾಗರಿ ಗೋವಿಂದ, ಕಾಗಿ ನೆಲೆಯಾದಿ ಕೇಶವನ ನಾ ಕಂಡೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ
ರಚನೆಯಲ್ಲೇ ಗೋವಿಂದನನ್ನ ತೋರಿಸ್ಬಿಡ್ತಾರೆ ಎಲ್ಲ ಕನಕದಾಸರು. ಇನ್ನು ಕನಕತನ ಕಥೆಯ ಬಗ್ಗೆ ಮುಂದುವರಿಸೋದಾದ್ರೆ, ಈ ಬೀರಪ್ಪ ಆದಿಕೇಶವನ ವಿಗ್ರಹ ಮತ್ತು ನಿಧಿಯನ್ನ ಭೂಮಿಯಲ್ಲಿ ಹುದುಗಿಟ್ಟಿರ್ತಾರೆ. ಅಂದ್ರೆ ಶತ್ರುಗಳು ಅದನ್ನ ತಗೊಳ್ಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ. ಆ ನಿಧಿಯು ತಿಮ್ಮಪ್ಪನಿಗೆ ಸಿಕ್ಕ ಮೇಲೆ ತಿಮ್ಮಪ್ಪನನ್ನ ಎಲ್ಲರೂ ಕನಕ ಅಂತಾನೇ ಭಾವಿಸ್ತಾರಲ್ವಾ. ಅಂದ್ರೆ ಕನಕ ಆ ಚಿನ್ನ ಸಿಕ್ಕದಾಗ, ಆ ನಿಧಿ ಸಿಕ್ಕದಾಗ, ಈ ಕನಕ ಕನಕದಾಸ ಆದಂತಹ ಒಂದು ಸಂದರ್ಭ ಈ ಸಿರಿಯ ನಂಬ ಅನ್ನೋ ಒಂದು ಕೃತಿಯಲ್ಲಿ ಹೇಗೆ ಚೆನ್ನಾಗಿ ಹೇಳಿದಾರೆ ನೋಡಿ. ಇವತ್ತಿಗೆ ಬಹಳ ಪ್ರಸ್ತುತ ಇದು. ನಾವೇನಿದ್ರು ಸಿರಿಯ ಹಿಂದೆ ಹೋಗ್ತಾ ಇರ್ತೀವಿ. ಹೌದು, ಬೇಕು ಸರ್, ಸಿರಿ ಬೇಕು. ಅದು ಮೂಲ ಯಾವ ಸಿರಿ ಬೇಕು ನಮ್ಗೆ ಆಲೋಚನೆ ಮಾಡ್ಬೇಕು. ಹೌದು, ಇರ್ಲಿ, ದುಡ್ಡು ಅರ್ಥ ಇಲ್ದಿದ್ರೆ ಆಗುದಿಲ್ಲ. ಅದು ಅರ್ಥ ಇಲ್ದಿದ್ರೆ ಜೀವನಕ್ಕೆ ಅರ್ಥ ಇಲ್ಲ. ಹೌದು, ಆದ್ರೆ ಅದೇ ಜೀವನ ಆಗಬಾರ್ದಲ್ವಾ? ಖಂಡಿತ. ಅದಕ್ಕೆ ಹೇಳಿದ್ದಾರೆ, ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವಿ. ಅದು ಏನ್ ಮಾಡ್ಬೇಕು? ನಾವು ವಾಸುದೇವನ ಭಜಿಸೋ ಒರಟು ಜೀವನವೇ ಅಂತ ಹೇಳಿದ್ರು. ಆಮೇಲೆ ಕನಕದಾಸರ ಎಲ್ಲ ರಚನೆಗಳಲ್ಲೂ, ಹೆಚ್ಚಿನ ದಾಸರಲ್ಲಿ ಅದನ್ನ ನೋಡ್ತೀವಿ, ಈ ದ್ವಿತೀಯಾಕ್ಷರ ಪ್ರಾಸ ನೋಡಿ. ಈ ಸಿರಿಯ ವಾಸುದೇವನ್, ಮಡದಿ ಮಕ್ಕಳು, ಆಮೇಲೆ ಸಡಗರವಗೊಂಡು ಎರಡನೇ ಲೈನು ಬಿಡದೆ, ಅದೇ ಈ ತರ ಮುಂದೆ ಹೋಗುವಂತ ಚರಣಗಳು. ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೇ, ವಾಸುದೇವನ ಭಜಿಸಿ ಭಜಿಸೋ ಒರಟು ಜೀವನವೇ. ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೇ, ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವೇ, ವಾಸುದೇವನ ಭಜಿಸೋ ಒರಟು ಜೀವನವೇ, ವಾಸುದೇವನ ಭಜಿಸೋ ಒರಟು ಜೀವನವೇ. ಮಡದಿ ಮಕ್ಕಳು ಎಂಬೋ ಮಾಯಾ ಸಂಸಾರಕ್ಕೆ ಸಡಗರವಗೊಂಡು ಭರಿದೆ ಭ್ರಮಿಸಲೇತಕೆ, ಬಿಡದೆ ಯಮನಾಳುಗಳು ಬಾರೆಂದು ಎಳೆವಾಗ, ಬಿಡದೆ ಯಮನಾಳುಗಳು ಬಾರೆಂದು ಎಳೆವಾಗ, ಮಡದಿ ಮಕ್ಕಳು ಬರೆ ಭಂಡ ಜೀವನವೇ. ಪದ ಪ್ರಯೋಗ ನೋಡಿ, ಭಂಡ ಜೀವನವೇ ಅಂತ. ಅದು ಬಹಳ ಪವರ್ಫುಲ್ ಬರೆಯೋದಂದ್ರೆ ಚಾಟಿ ಏಟು ಕೊಟ್ಟ ಹಾಗೆ ಅದು. ಕನಕದಾಸರು ಈ ಸಿರಿಯ ನಂಬಿ ಹಿಗ್ಗಲು ಬೇಡ ಮನವಿ. ಹೌದೌದು. ಇನ್ನು ಕನಕದಾಸರ ಕೃತಿ ಅಂದ್ರೆ ಮೋಹನ ತರಂಗಿಣಿ. ತನ್ನ ಪತ್ನಿ ವಧೂಟಿಯ ಕಾವ್ಯ ಅಂತಾನೇ ಈ ಕನಕದಾಸರು ಇದನ್ನ ಕರೀತಾರೆ. ವಧೂಟಿಗೆ ಏನ್ ಹೇಳ್ತಾರೆ ಗೊತ್ತಾ? ಇದು ನೀನೇ ಹೆಣೆದ ಕತೆ, ಅನಿರುದ್ಧ ಉಷೆಯರ ಸ್ವಯಂವರ, ಶೃಂಗಾರ ವೀರ ರಸಭರಿತ ಈ ಮೋಹನ ತರಂಗಿಣಿ ನಿನ್ನದೇ ಕೃತಿ ಅಂತ ಆಕೆಗೆ ಅರ್ಪಿಸ್ಬಿಡ್ತಾರೆ. ನೀನೇ ಸ್ಫೂರ್ತಿ, ಶೃಂಗಾರಕ್ಕೆಲ್ಲ ಪ್ರೇರಣೆ ನೀನು, ನಿನ್ನೆಯ ಸೌಂದರ್ಯ ನಾನು ಲಿಪಿಕಾರ ಮಾತ್ರ. ಹಾಗೇನೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಕೃಷ್ಣನ ಮುಖಾಂತರ ನಾನು ಕೃಷ್ಣದೇವರಾಯನಿಗೂ ನನ್ನಯ ಕೃತಜ್ಞತೆಯನ್ನು ಸಲ್ಲಿಸಿರುವೆ ಅಂತ. ಅಂದ್ರೆ ಅಲ್ಲಿ ಆ ಪತಿ ಪತ್ನಿಯರ ಪ್ರೇಮವನ್ನ ಹೇಗೆ ಅವರು ಆರಾಧಿಸ್ತಾರೆ ಆ ಸಂದರ್ಭದಲ್ಲಿ ಅನ್ನೋದನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇದೆಲ್ಲ ಮೋಹನ ತರಂಗಿಣಿ ಇದೆಲ್ಲ ಉತ್ಕೃಷ್ಟ ರಚನೆಗಳು ಸರ್. ಈಗ ನೀವು ಲಿಪಿಕಾರ ಅಂತ ಹೇಳಿದ್ರಲ್ಲ, ಕುಮಾರವ್ಯಾಸ ಕೂಡ ಇದನ್ನು ಹೇಳ್ತಾರೆ, ವೀರನಾರಾಯಣನ ಕವಿ ಲಿಪಿಕಾರ ಕುಮಾರವ್ಯಾಸ ಅಂತ ಕನಕದಾಸರು ಅದನ್ನು ಹೇಳ್ತಾರೆ. ಹೌದು, ಅದೊಂದು ಹೆಂಗಿದೆ ನೋಡಿ, ಪರಮ ಮೋಹನ ತರಂಗಿಣಿ ಎಂಬ ಕಾವ್ಯವ ಬರೆದೋದಿ ಕೇಳಿದ ಜನರ, ತರಣಿ ಚಂದ್ರಮರುಳ್ಳ ತನಕ ಉಳ್ಳನಕ, ಸತ್ಕೃಪೆ ಇತ್ತು ಪರಿವ ಲಕ್ಷ್ಮೀಕಾಂತ ಬಿಡದೆ. ಪರಮ ಮೋಹನ ಗಪರ ಸಾ ಮೋಹನ, ಪರಮ ಮೋಹನ ತರಂಗಿಣಿ ಎಂಬ ಕಾವ್ಯವ ಬರೆದೋದಿ ಕೇಳಿದ ಜನರ, ಪರಮ ಮೋಹನ ತರಂಗಿಣಿ ಎಂಬ ಕಾವ್ಯವ ಬರೆದು ಓದಿ ಕೇಳಿದ ಜನರ, ತರಣಿ ಚಂದ್ರಮರುಳ್ಳನ ಕಸ ಕೃಪೆ ಇತ್ತು ಪೊರೆವ ಲಕ್ಷ್ಮೀಕಾಂತ ಬಿಡದೆ. ತರಣಿ ಚಂದ್ರಮರುಳ್ಳನ ಕಸ ಕೃಪೆ ಇತ್ತು ಪೊರೆವ ಲಕ್ಷ್ಮೀಕಾಂತ ಬಿಡದೆ. ಪರಮ ಮೋಹನ ತರಂಗಿಣಿ ಎಂಬ ಕಾವ್ಯವ ತುಂಬಾ ಉತ್ತಮವಾದ ಕಾವ್ಯ ಇದು. ಹಾಗೇನೆ ನಳ ಚರಿತ್ರೆಯಲ್ಲಿ ಕೂಡ ಅವರು ತಮ್ಮ ಒಂದು ಛಾಪನ್ನ ಮೂಡಿಸಿದ್ದಾರೆ. ನಳ ಚರಿತ್ರೆಯ ಕೆಲವೊಂದು ಸಾಲುಗಳನ್ನ ನಿಮ್ಮ ಬಾಯಿನಲ್ಲಿ ಕೇಳೋಣ. ಅದು ನೋಡಿ, ದಮಯಂತಿಯನ್ನು ಕಾಡಿನಲ್ಲಿ ಬಿಟ್ಟು ಅಗಲಿದ ಹೊತ್ತು ದಾಂಧಲೆ ಪಡುವ ನಳನ ಮನಸ್ಸಿನ ಸ್ಪಷ್ಟವಾದ ಚಿತ್ರ ಕೇವಲ ನಳನಿಗೆ ಮೀಸಲಲ್ಲ,
ಅವನ ಸ್ಥಿತಿಯಲ್ಲಿರುವ ಪ್ರತಿಯೊಬ್ಬ ಮಾನವನ ಹೃದಯ ಚಿತ್ರ ಇದು. ಅದನ್ನು ಕವಿ ಕನಕದಾಸ ನೋಡಿ, ಪದ ಸರಿಗ ನಾರ 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 ಗರಿ ಗರಿ ಸದಾ ಸ ಮರುಗುವುದು ಮನವೊಮ್ಮೆ ಕಂಗಳ ಮರಳಿ ನೋಡುವುದೊಮ್ಮೆ ಸತಿಯಳ ಇರವ ಕಾಣದೆ ಮರುಗುವುದು ಮನವೊಮ್ಮೆ ಕಂಗಳು ಮರಳಿ ನೋಡುವುದೊಮ್ಮೆ ಸತಿಯಳ ಇರವ ಕಾಣದೆ ಕಳವಳಕ್ಕೆ ಬೀಡಾದುದ ಹೃದಯ ಕರಗಿತರ ಸಧೈರ್ಯ ಚಿತ್ತದಿ ಮುರಿಯುದ ಗಮಹಿಂ ಶೋಕದ ಶೋಕದ ಹೊರಿಗೆಯಲ್ಲಿ ಕಾತರಿಸಿ ನಡೆದನು ನೃಪತಿ ಕೇಳಿಂದ ಶೋಕದ ಹೊರಿಗೆಯಲ್ಲಿ ಕಾತರಿಸಿ ನಡೆದನು ನೃಪತಿ ಕೇಳಿಂದ ಮರುಗುವುದು ಮನ ದುಃಖದ ಛಾಯೆ ಎಷ್ಟು ಸೊಗಸಾಗಿ ವ್ಯಕ್ತ ಆಗಿದೆ ಅಲ್ವಾ? ರಾಗವಾಗಿದೆ, ಶಿವರಂಜನ ರಾಗ. ಪದ ಸರಿಗಾರಿ ಸದ ಸಾರಿ ಸರ್, ಅಣ್ಣ ಫೀಲ್ ಮಾಡ್ಬೇಕಷ್ಟೇ ಸರ್, ನಾವು ಕಲಾವಿದರಷ್ಟೇ. ನಾವು ಇಂಥ ಸಾಹಿತ್ಯವನ್ನ ಜನರೇಷನ್ ನಮ್ಮ ಎಸ್ಪೆಷಲಿ ನಮ್ಮ ಮಕ್ಕಳು ನಮ್ಮ ಯಂಗರ್ ಜನರೇಷನ್ ಅವ್ರಲ್ಲಿ ಇಂಥದ್ದೆಲ್ಲ ಓದಬೇಕು, ಇಂಥದ್ದೆಲ್ಲ ಹಾಡಬೇಕು, ಹಾಡ್ತಾ ಇದ್ದಾರೆ, ಇನ್ನೂ ಹಾಡಬೇಕು. ನಮ್ಮ ಕನಕದಾಸರು ವ್ಯಾಸರಾಯರ ದಾಸರಾಗ್ತಾರೆ, ವ್ಯಾಸರಾಯರನ್ನ ಗುರುಗಳ ರೀತಿ ಸ್ವೀಕರಿಸ್ತಾರೆ. ಆ ವ್ಯಾಸರಾಯರು ಒಂದ್ ರೀತಿ ಕನಕದಾಸರನ್ನ ಮತ್ತಷ್ಟು ಈ ಚಿನ್ನ ಹೊಳೆಯೋ ಹಾಗೆ ಮಾಡೋದು ಅಂತಾರಲ್ಲ, ಆತರ ಮಾಡಿದ್ರು ಏನು ಅಂತ ಅನ್ಸುತ್ತೆ. ವ್ಯಾಸರಾಯರ ಇದರಲ್ಲಿ ದಾಸರಾದ್ರು ಅನ್ನುವಾಗ ನನಗೆ ನೆನಪಾಗುವಂತದ್ದು ಆ ದಾಸತ್ವವನ್ನ ಹೇಗೆ ಹೇಳ್ತಾರೆ, ದಾಸನಾಗು ವಿಶೇಷನಾಗು ಎಂತ ಪ್ರಸಿದ್ಧ ಗೀತೆ ಕೂಡ ಇದೆ. ನಮ್ಮ ನರಸಿಂಹನಾಯ್ಕ ಅವರು ಬಹಳ ಅದ್ಭುತವಾಗಿ ಹಾಡಿ ಪ್ರಕಟಗೊಳಿಸಿದ್ರು ಅದನ್ನು. ನನಗೂ ಬಹಳ ಇಷ್ಟವಾದ ಹಾಡು ಇದು, ಹೆಚ್ಚಿನ ಕಾರ್ಯಕ್ರಮ ಹಾಡ್ತೀನಿ ನಾನು. ಹೌದು, ದಾಸನಾಗು ವಿಶೇಷನಾಗು ಹಿಂಗಿದೆ ಹಾಡು. ಏಸೋ ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಸರ್, ಅಂದ್ರೆ ಶರೀರ ಸರಿಯಾಗಿ ಬರೋದಿಲ್ಲ, ಶರೀರ ಇದು ತಾನಲ್ಲ, ಈ ಶರೀರ ತಾನಲ್ಲ, ತನ್ನದಲ್ಲ, ಭಗವಂತ ಕೊಟ್ಟಿದ್ದಲ್ವ ಅದು, ಯಾವತ್ತಿದ್ರು ಕೂಡ ಹೋಗುವ ದೇಹಲ್ಲ. ಹಾಗಾಗಿ ನಾವು ಏನ್ ಮಾಡಬೇಕು, ನಿನ್ನ ಬದುಕಿನ ಸಾರ್ಥಕತೆ ಎಲ್ಲಿರೋದು ಅಂದ್ರೆ ದಾಸತ್ವದಲ್ಲಿ, ಅಲ್ಟಿಮೇಟ್ ಸರೆಂಡರ್ ಟು ಗಾಡ್. ನಾವು ಭಗವಂತನ ದಾಸರಾಗಬೇಕು ಅಂತ. ನಾವು ಏನಾಗತ್ತೆ, ಎಷ್ಟೋ ಸಲ ವಿಷಯಗಳ ದಾಸರಾಗಿದ್ದೀವಿ, ವಿಷಯಗಳ ದಾಸರಾಗಬಾರದು, ಭಗವಂತನ ದಾಸರಾಗಿದೆ. ಅದನ್ನೇ ಅವ್ರು ಹೇಳಿದ್ರು, ಏಸೋ ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ಏಸೋ ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ಇದು ತನ್ನದಲ್ಲ, ತಾನಲ್ಲ ಇದು ತನ್ನದಲ್ಲ, ಆಸೆ ತರವಲ್ಲ ಮುಂದೆ ಬಾಗೋದಲ್ಲ, ದಾಸನಾಗು ವಿಶೇಷನಾಗು ನೀ, ದಾಸನಾಗು ವಿಶೇಷನಾಗು, ಆಶಾ ಪಾಶ ಕ್ಲೇಶವೆಂಬೋ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ, ಕಾಶಿ ವಾರಣಾಶಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಏಸು ಬಾರಿ ತಿರುಗಿದರು ಬಾಗೋದೇನೋ, ದೋಷನಾಶಿ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗೆ ಭದ್ರೆಯ ಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ಮಿಂದು ಜಪ ತಪ ಘೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು ಈ ಛಲವೇನು, ದಾಸನಾಗು ವಿಶೇಷನಾಗು ನೀ, ದಾಸನಾಗು ವಿಶೇಷನಾಗು. ತುಂಬಾ ದಾಸನಾಗಬೇಕು, ತನ್ಮೂಲಕ ವಿಶೇಷನಾಗಬೇಕು, ದಾಸನಾಗಿ ವಿಶೇಷತೆಯನ್ನ ತನ್ನ ಜೀವನದಲ್ಲಿ ರೂಢಿಸ್ಕೊಳ್ಬೇಕು ಅಂತಾನು ಕೂಡ ಆಗ್ತದೆ. ಈ ಯುದ್ಧದ ನಂತರ ಬರುವಂತಹ ವೈರಾಗ್ಯ ಇದೆಯಲ್ಲ, ಆ ವೈರಾಗ್ಯವನ್ನ ಕೂಡ ತುಂಬಾ ಚೆನ್ನಾಗಿ ಬಿಂಬಿಸ್ತಾರೆ ಕನಕದಾಸರು. ತಾನಾರು ದೇಹವಾರು ಅನ್ನೋದನ್ನ ಈ ದೇಹದ ಬಗ್ಗೆ ಪದೇ ಪದೇ ತಮ್ಮ ಕೃತಿಯಲ್ಲಿ ಚರ್ಚೆ ಮಾಡ್ತಾನೆ ಇರ್ತಾರೆ. ಖಂಡಿತವಾಗಿ ನೋಡಿ, ಆಗ ಹೇಳಿದ ವಿಷಯ, ತಾನಾರು ದೇಹವಾರು ದಿವ್ಯ ಜ್ಞಾನದಲ್ಲಿ ತಿಳಿದ ಆತ ಪರಮಯೋಗಿ. ಪರಮಯೋಗಿ ಅಂದ್ರೆ ಯಾರು? ಇದನ್ನ ಚೆನ್ನಾಗಿ ಕೊಡೋದು ಹೇಗೆ ಸರ್? ಕೊನೆಗೆ ಚರಣ ತುಂಬಾ ಇದೆ, ಕೊನೆ ಚರಣ ಹೇಗೆ ಬರುತ್ತೆ? ಘೋರ ನರಕದ ತನುವೆಂದು ತನ್ನಲ್ಲಿ ತಿಳಿದು, ಘೋರ ನರಕದ ತನುವೆಂದು ತನ್ನಲ್ಲಿ ತಿಳಿದು, ಇದು ವೆರಿ ಇಂಪಾರ್ಟೆಂಟ್. ಗೇರು ಹಣ್ಣಿನ ಬೀಜದಂತೆ ಹೊರಗಿದ್ದು,
ಬದುಕು ಇರಬೇಕು ಇರಬೇಕು ಇರದಿರಬೇಕು ಸಂಸಾರದಲ್ಲಿ ಅಂತ ಹೇಳಿ. ಗೇರು ಹಣ್ಣಿನ ಬೀಜದಂತೆ ಹೊರಗಿದ್ದು ಮಾರಪಿತ ಕಾಗಿನೆಲೆಯಾದಿ ಕೇಶವನ ಪದ ವಾರಿಜವ ನಂಬಿದವ ಪರಮಯೋಗಿ. ತಾನಾರೋ ದೇಹವಾರೋ ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ. ತಾನಾರೋ ದೇಹವಾರೋ ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ ಪರಮಯೋಗಿ ಪರಮಯೋಗಿ. ಘೋರ ನರಕದ ತನುವೆಂದು ತನ್ನಲ್ಲಿ ತಿಳಿದು ಗೇರು ಹಣ್ಣಿನ ಬೀಜದಂತೆ ಹೊರಗಿದ್ದು ಮಾರಪಿತ ಕಾಗಿನೆಲೆ ಆದಿ ಕೇಶವನ ಪದವಾರಿಜವ ನಂಬಿದವ ಪರಮಯೋಗಿ ಪರಮಯೋಗಿ ಪರಮಯೋಗಿ. ತಾನಾರೋ ದೇಹವಾರೋ ದಿವ್ಯ ಜ್ಞಾನದಲ್ಲಿ ತಿಳಿದಾತ ಪರಮಯೋಗಿ. ಪರಮಯೋಗಿ ಆಗ್ಬಿಡ್ತಾರೆ ಅನ್ನೋ ತಿಳ್ಕೊಂಡು ತಾನಾರು ನಿಜವಾದ ತಾನ ಯಾರು ಈ ದೇಹ ಯಾರು ಈ ತರ ಎಲ್ಲ ಭಾವಿಸಿದ ಮೇಲೆ ಈ ಜಾತಿ ಜಾತಿ ಅಂತ ಹೇಳುವಂಥದ್ದು ಅದನ್ನೂ ಕೂಡ ಕನಕದಾಸರು ಹೇಗೆ ಒಂಥರ ಒಂಥರ ಜಾಡಿಸ್ತಾರೆ ಅಂತ ಅನ್ಸುತ್ತೆ ನನಗಂತೂ. ಈ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಹೇಳ್ತಾರಲ್ಲ, ಇದು ನಮಗೆ ಇನ್ನೂ ಎಷ್ಟು ಕಾಲ ಇದನ್ನು ಹಾಡಬೇಕೋ ಗೊತ್ತಿಲ್ಲ. ನಾವು ಮಾಡ್ಕೊಂಡಿದ್ ಸರ್, ಎಲ್ಲವೂ ನಾವು ಮಾಡಿಕೊಂಡಿದ್ದಲ್ವ ಸರ್, ಭಗವಂತ ಕೊಟ್ಟಿದ್ದಾನೆ ಕುಲ ಕೊಟ್ಟಿದ್ದಾನೆ. ಕನಕದಾಸರು ಇದು ಎಷ್ಟು ಚೆನ್ನಾಗಿ ಹೇಳಿದಾರೆ ಅಂದರೆ, ಇದಂತೂ ಯಾರು ಕನಗಂಧರ್ವ ಪಿ ಬಿ ಅವರು ಹಾಡಿ ಜನಪ್ರಿಯಗೊಳಿಸಿದ ರಚನೆ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೇನಾದರೂ ಬಲ್ಲಿರ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲವು. ನೋಡಿ ಸರ್ ಪದಪ್ರಯೋಗ. ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂಡೆ ಮನವೇ. ಜಲವೇ ಸಕಲ ಕುಲಕ್ಕೆ ತಾಯಿಯಲ್ಲವೇ, ಇದು ಇಂಪಾರ್ಟೆಂಟ್. ಆ ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲ ಈ ದೇಹ ನೆಲೆಯ ನರಿತು ನೀ ಹರಿಯ ನೆನೆ ಮನುಜ. ಕೊನೆಯದು, ಹರಿಯೇ ಸರ್ವೋತ್ತಮ, ಹರಿಯೇ ಸರ್ವೇಶ್ವರ, ಹರಿಮಯವು ಎಲ್ಲವೆನ್ನುತ್ತ ತಿಳಿದು ಸಿರಿಕಾಗಿ ನೆಲೆಯಾದಿ ಕೇಶವ ರಾಯನ ಚರಣ ಕಮಲವನ್ನು ಕೀರ್ತಿಸುವನೆ ಕೊಲೆದು. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಣ್ಣದ ವಸ್ತುಗಳಿಲ್ಲವೋ. ಗುಟ್ಟು ಕಾಣಿಸೆ ಬಂತು ಕಿರಿದೇನು ಕಿರಿದೇನು, ಗುಟ್ಟು ಕಾಣಿಸೆ ಬಂತು ಹಿರಿದೇನು ಕಿರಿದೇನು, ನೆಟ್ಟನೆ ಸರ್ವಜ್ಞನ ನೆನೆ ಕಂಡ್ಯ ಮನವೇ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯ ನೀನಾದರೂ ಬಲ್ಲಿರ ಬಲ್ಲಿರ. ಇದು ಒಂದ್ ತಿಳ್ಕೊಂಡ್ರೆ ಸಾಕು, ಇದೊಂದ್ ತಿಳ್ಕೊಂಡ್ರೆ ಅಂದ್ರೆ ವಿಶಾಲ ಮನೋಭಾವನೆ ಬಂದ್ಬಿಡತ್ತೆ. ನಮ್ಮ ವಾಸ್ತವದ ಅನೇಕ ಸಮಸ್ಯೆಗಳ ನಿವಾರಣೆ ಇದರಿಂದ ಆಗುತ್ತೆ. ಈ ಕೀರ್ತನ ಅರ್ಥ ಮಾಡ್ಕೊಂಡು ಖಂಡಿತ ಖಂಡಿತ ಅಲ್ವಾ. ಆಗಾಗ ಎಲ್ಲರೂ ಇದನ್ನ ಸ್ಮರಿಸ್ತಾ ಇರಲಿ ಅಂತ ಭಾವಿಸೋಣ ನಾವು. ಹಾಗೆ ಈ ರಾಮಧಾನ್ಯ ಚರಿತೆ ಇದೆಯಲ್ಲ, ಇದು ಕೂಡ ಕನಕದಾಸರ ಒಂದು ಉತ್ತಮವಾದಂತಹ ಒಂದು ಕೃತಿ. ತಾವು ಈ ಕೃತಿಯನ್ನ ಯಾವ ರೀತಿ ವಿಶೇಷ ಅಂತ ಭಾವಿಸ್ತೀರಾ? ಶ್ರೀರಮಾಪತಿ ಸಿಂಧು ಶಯನ ಮುರಾರಿ ಮುನುಕಿಲ ಅಂತ ಆರಂಭ ಆಗತ್ತೆ ಅದು. ನೋಡಿ ಇಲ್ಲಿ ಮೂರೇದು. ರಾಮಧಾನ್ಯದ ಕೃತಿಯ ನೀ ಜನ ಸ್ತೋಮವೆಲ್ಲ ಆಧರಿಸು ವಂದದಿ, ಭೂಮಿಗಚ್ಚರಿಯಾಗಿ ಬೇಳುವ ನೀ ಮಹಾಕಥೆಯ, ಭೂಮಿಗಚ್ಚರಿಯಾಗಿ ಬೇಳುವ ನೀ ಮಹಾಕಥೆಯ. ಪ್ರೇಮದಿಂದಾಧರಿಸಿ ಕೇಳ್ದ ಸನಾಮರಿಗೆ ಸತ್ಕರುಣದಲ್ಲಿ ರಘುರಾಮ ಪಾಲಿಸಿಕೊಡುವ ಮನದಲ್ಲಿ ಇಷ್ಟ ಸಂಪದವ. ಮರ್ಯಾದ ಪುರುಷೋತ್ತಮ ಶ್ರೀರಾಮಲ್ಲ ಸರ್. ಖಂಡಿತ ಶ್ರೀರಾಮನ ಬದುಕೇ ಒಂದು ಆದರ್ಶ. ಹೌದು, ಅವನ ಬದುಕಿನ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಆದರ್ಶವನ್ನ ಆ ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ನಾವು ಮರ್ಯಾದ ಪುರುಷೋತ್ತಮ. ನೀವು ಕೇಳಬೇಕ ಬರ್ದದ್ದು. ರಾಮಧಾನ್ಯದ ಕೃತಿಯ ನೀ ಜನ ಸ್ತೋಮವೆಲ್ಲ ಧರಿಸುವಂದರಿ, ರಾಮಧಾನ್ಯದ ಕೃತಿಯ ನೀ ಜನ ಸ್ತೋಮವೆಲ್ಲ ಆಧರಿಸುವಂದರಿ, ರಾಮಧಾನ್ಯದ ಕೃತಿಯ ನೀ ಜನ ಸ್ತೋಮವೆಲ್ಲ ಧರಿಸುವಂದರಿ.
ಭೂಮಿಗಚ್ಚರಿಯಾಗಿ ಪೇಳುವೆ ನೀ ಮಹಾಕಥೆಯ ಮೂರು ನಾಲ್ಕು ಚಾಪು ತಾಳಕ್ಕೆ ಮಿಶ್ರ ಚಾಪು ತಾಳಕ್ಕೆ ಪ್ರೇಮದಿಂದ ಧರಿಸಿ ಕೇಳಿದ ಸನಾಮರಿಗೆ ಸತ್ಕರುಣದಲ್ಲಿ ರಘುರಾಮ ಪಾಲಿಸಿ ಕೊಡುವ ಮನದಲ್ಲಿ ಇಷ್ಟ ಸಂಪದವ. ತುಂಬಾ ಸೊಗಸಾಗಿದೆ. ಇನ್ನು ಕನಕದಾಸರ ಮತ್ತೊಂದು ವಿಶೇಷತೆ ಅಂದ್ರೆ ಈ ಮುಂಡಿಗೆಗಳನ್ನ ಅವರು ರಚಿಸ್ತಾ ಇರೋದು, ಒಂದ್ ರೀತಿಯ ಒಗಟಿನ ರೂಪದಲ್ಲಿರುವಂತಹ ಸಾಲುಗಳನ್ನ ಅವರು ನಮ್ಮ ಸಾಹಿತ್ಯಕ್ಕೆ ನೀಡಿದ್ರು. ಅದರಲ್ಲಿ ಈತನೀಗ ವಾಸುದೇವನು ಅನ್ನುವಂತಹ ಗೀತೆ ಕೂಡ ತುಂಬಾ ಜನಪ್ರಿಯವಾಗಿದೆ. ಅದರಲ್ಲಿ ಎಸ್ಪೆಷಲ್ ಚರಣದಲ್ಲಿ ಬರುತ್ತೆ ನೋಡಿ, ಧನುಜಯಾಳದ ನಣ್ಣನಯ್ಯನ ಪಿತನ ಮುಂದೆ ಕೌರವೇಂದ್ರ ನನುಜಯಾಳಿದವನ ಶಿರವ ಕತ್ತರಿಸುತ್ತ ತನ್ನ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮನ ಅನುಜಯಾಳಿದವನ ಮೂರ್ತಿಯನ್ನು ನೋಡಿರುವಂತ. ಅಂದ್ರೆ ಇದನ್ನ ಅರ್ಥ ಮಾಡಿಕೊಳ್ಳೋದು ಗೂಢಾರ್ಥಕ್ಕೆ ಹೋಗ್ಬೇಕು. ಮುಂಡಿಗೆ ಅಂದ್ರೆ ಹಾಗೆಲ್ಲ ಸರ್, ಮೇಲಿನ ಒಂದು ಅರ್ಥ, ಅದರ ಒಳಗಿನ ಅರ್ಥ ಬೇರೆ ಇರುತ್ತೆ. ಆ ಗೂಢಾರ್ಥವನ್ನ ಧನುಜಯಾಳ್ ಈ ಅಂದ್ರೆ ವಾಸುದೇವನ ವರ್ಣನೆ ನನಗೆ ಹೇಗೆ ಮಾಡಿದಾರೆ ಅಂದ್ರೆ, ಧನುಜಯಾಳ್ದ ನಣ್ಣನ್ ಧನುಜಯಾಳ್ದ ನಣ್ಣನಯ್ಯನ ಪಿತನ ಮುಂದೆ ಕೌರವೇಂದ್ರ ಧನುಜಯಾಳಿದವನ ಶಿರವ ಕತ್ತರಿಸುತ್ತ ಧನುಜಯಾಳ್ದ ನಣ್ಣನಯ್ಯನ ಪಿತನ ಮುಂದೆ ಕೌರವೇಂದ್ರ ಧನುಜಯಾಳಿದವನ ಶಿರವ ಕತ್ತರಿಸುತ್ತ ತನ್ನ ಅನುಜಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮನನುಜಯಾಳಿದವನ ಮೂರ್ತಿಯನ್ನು ನೋಡಿರೋ ಈತನೀಗ ವಾಸುದೇವನು, ಈತನೀಗ ವಾಸುದೇವನು, ಈತನೀಗ ವಾಸುದೇವ ಈ ಸಮಸ್ತ ಲೋಕದೊಡೆಯ ದಾಸಗೊಲಿದು ತೆರನೇರಿ ತೇಜಿ ಪಿಡಿದು ನಡೆಸಿದಾತ ಈತನೀಗ ಈತನೀಗ ವಾಸುದೇವ. ಎಷ್ಟು ಚೆನ್ನಾಗಿದೆ ಒಂದೊಂದು ಕೃತಿ ಕೂಡ. ಹೌದು, ಇನ್ನು ಸಂಬಂಧಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ, ನಮ್ಮ ಜೊತೆ ಯಾರೂ ಬರೋದಿಲ್ಲ ಅನ್ನೋದನ್ನಂತೂ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವರು. ಆರೂ ಸಂಗಡ ಬಾಹೋರಿಲ್ಲ, ನಾವೇ ಬರಬೇಕು ನಾವೇ ಹೋಗ್ಬೇಕು ನಾವು. ಆದ್ರೆ ಈ ಇರುವಂತಹ ಬದುಕಿನಲ್ಲಿ ಸಂಬಂಧಗಳನ್ನು ನಾವು ಚೆನ್ನಾಗಿಟ್ಕೋಬೇಕಷ್ಟೇ. ಆಲೋಚನೆ ಮಾಡಿದ್ರೆ ಸತ್ಯವಾದ ಮಾತಲ್ಲ ಸರ್, ಕೊನೆಗೆ ಯಾರು ಅಲ್ಲಿ ಯಾವ ಸಂಬಂಧಗಳು ಬರೋದಿಲ್ಲ. ಬಟ್ ಜೀವನವನ್ನ ಪ್ರೀತಿಸಬಾರ್ದು ಅಂತ ಕನಕದಾಸರು ಎಲ್ಲೂ ಹೇಳಿಲ್ಲ. ಖಂಡಿತ ಯಾವ ದಾಸರು ಹೇಳಿಲ್ಲ. ಜೀವನವನ್ನು ಪ್ರೀತಿಸುತ್ತ ಅದೇ ಹೇಳಿದ್ರು, ಗೇರು ಹಣ್ಣಿನ ಬೀಜದಂತೆ ಹೊರಗಿದ್ದು ಹಾಗಿದ್ರೆ ತಾವರೆ ಎಲೆ ಮೇಲೆ ನೀರಿದ್ದ ಹಾಗೆ ಇದ್ದು ಪ್ರೀತಿಯಿಂದ ಎಲ್ಲರನ್ನ ಪ್ರೀತಿಸ್ತಾ ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡು ಹೋದ್ರೆ ಅವನು ನಮ್ಮನ್ನು ಕಾಯ್ತಾನೆ ಅಂತ ಹೇಳಿ. ಇದಂತೂ ಆರೂ ಸಂಗಡ ಬಾಹೋರಿಲ್ಲ, ನಾರಾಯಣನ ಸ್ಮರಣೆ ನೆರೆ ಬಾಹೋದಲ್ಲದೆ ಆರೂ ಸಂಗಡ ಬಾ. ಸರಿಗ ಪದ ಸರಿಗಾರಿಸದ ಸಾರ ಆರೂ ಸಂಗಡ ಬಾಹೋರಿಲ್ಲ, ನಾರಾಯಣನ ನಾಮ ನೆರೆ ಬಾಹೋದಲ್ಲದೆ ಆರೂ ಸಂಗಡ ಬಾಹೋರಿಲ್ಲ, ಆರೂ ಸಂಗಡ ಬಾಹೋರಿಲ್ಲ, ನಾರಾಯಣನ ನಾಮ ನೆರೆ ಬಾಗೋದಲ್ಲದೆ ಆರೂ ಸಂಗಡ ಬಾಗೋರಿಲ್ಲ. ಸಿರಿನಾರಾಯಣನ ನಾಮ ನಾರಾಯಣನ ಸ್ಮರಣೆ ನೆರೆ ಬಾಗೋದಲ್ಲದೆ ಆರೂ ಸಂಗಡ ಬಾಹೋರಿಲ್ಲ. ಚರಣನು ಹೊತ್ತು ನವಮಾಸ ಪರ್ಯಂತ ಗರ್ಭದೊಳು ಅತ್ಯಂತ ನೋವು ಬೇನಿಗಳಿಂದಲೇ. ತಾಯಿಗೆ ಅವಳೇ ಸಾಟಿಯಲ್ಲ. ಹೌದು, ಅಂತ ತಾಯಿ ಕೂಡ ಹೆತ್ತ ತುಪ್ಪವನಿಕ್ಕಿ ಸಲಗಿದ ತಾಯಿ ತಂದೆ, ಹೆತ್ತ ತುಪ್ಪವನಿಕ್ಕಿ ಸಲಗಿದ ತಾಯಿ ತಂದೆ ಅತ್ತು ಕರೆದುಳಿವರು ಮತ್ತೆ ಬೆನ್ನಲ್ಲಿ ಬಾಹರೇ ಆರು ಸಂಗಡ ಬಾಗೋರಿಲ್ಲ, ಆರು ಸಂಗಡ ಬಾಗೋರಿಲ್ಲ. ಸಮಯ ಇಲ್ಲ, ಕೊನೆ ಚರಣ ಹೇಳ್ತೀನಿ. ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡು. ಏನ್ ಮಾಡ್ಬೇಕು ಕೊನೆಗೆ? ಹೌದು, ಹರಣ ಹಿಂಗದ ಮುನ್ನ ಹರಿಯ ಸೇವೆಯ ಮಾಡು, ಪರಲೋಕ ಸಾಧನವನು ಮಾಡು,
ಕರುಣಿ ಕೃಪಾಳು ಕಾಗಿ ನೆಲೆಯಾದಿ ಕೇಶವನ, ಕರುಣಿ ಕೃಪಾಳು ಕಾಗಿ ನೆಲೆಯಾದಿ ಕೇಶವನ, ಆದಿ ಕೇಶವನ ಚರಣ ಕಮಲವ ನಂಬಿ ಸುಖಿಯಾಗು ಮನವೇ, ಚರಣ ಕಮಲವ ನಂಬಿ ಸುಖಿಯಾಗು ಮನವೇ, ಸುಖಿಯಾಗು ಮನವೇ ಅಂತ ಮುಕ್ತಾಯ ಆಯ್ತು. ಆದ್ರೆ ಈ ಮನಸ್ಸನ್ನ ಸುಮಾರು ಜನ ಇವತ್ತಿನ ಕಾಲದಲ್ಲಿ ಒತ್ತಡ, ಖಿನ್ನತೆ, ಟೆನ್ಷನ್ ಅಂತ ಎಲ್ಲ ಒದ್ದಾಡ್ತಾರಲ್ಲ, ಅದಕ್ಕೂ ನಮ್ ಕನಕದಾಸರು ತಲ್ಲಣಿಸದಿರೋ ಕಂಡಿಯ ತಾಳು ಮನವೇ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ. ಟೆನ್ಷನ್ ಎಲ್ಲ ಹೇಗೆ ಹೋಗ್ಲಾಡಿಸ್ಬೇಕು ನೀವು ಬಹಳ ನಿಮ್ಮ ಶಿಬಿರದಲ್ಲಿ ತೋರಿಸ್ತೀರಿ. ಇಂಥವ್ರೆಲ್ಲ ಮಾರ್ಗದರ್ಶನ ಮಾಡಿದಾರೆ, ಒಂದು ಹಾಡು ಎಷ್ಟು ಆತ್ಮವಿಶ್ವಾಸ ನಮ್ಗೆ ಕೊಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ತಲ್ಲಣಿಸದಿರು ಖಂಡಿತ ಜನಪ್ರಿಯವಾದಂತ ಒಂದು ಕೀರ್ತನೆ. ಈ ಸಾಹಿತ್ಯವನ್ನ ಒಂದು ನಾವು ಅನುಭವಿಸೋದೇ ಒಂದು ವಿಷಯ, ಒಂದು ಖುಷಿ ಆಗುತ್ತೆ ಸರ್. ಖಂಡಿತ, ಯಾಕಂದ್ರೆ ಅದು ಪದಗಳಿಲ್ಲ ಅಷ್ಟೇ ಹೇಳ್ಬೋದು, ಇದ್ರ ಬಗ್ಗೆ ವಿವರಿಸೋದಕ್ಕೆ ನನ್ನಲ್ಲಿ ಪದಗಳಿಲ್ಲ. ತಲ್ಲಣಿಸದಿರು ಖಂಡ್ಯ ತಾಳು ಮನವಿ, ಯಾರಿಗೆ ಕಷ್ಟ ಇಲ್ಲದ್ದು? ತಲ್ಲಣ ಇಲ್ಲದಿದ್ದು ಯಾರಿಗೆ, ಕಷ್ಟ ಇಲ್ಲದಿದ್ದು ಯಾರಿಗೆ? ಎಲ್ರಿಗೂ ಇದ್ದೇ, ಕ್ವಾಂಟಿಟಿ ಹೆಚ್ಚು ಕಮ್ಮಿ ಇರ್ಬೋದು ಅಷ್ಟೇ, ಎಲ್ರಿಗೂ ಇರುತ್ತೆ. ಅದರ ಮಧ್ಯದಲ್ಲಿ ಜೀವನ ಪ್ರೀತಿಯಿಂದ ಭಗವಂತನ ಆರಾಧನೆ ಅಂತ ಬದುಕನ್ನು ಸ್ವೀಕರಿಸಬೇಕು ಅಂತ. ಅದಕ್ಕೆ ಅವನಿದ್ದಾನೆ, ನೀನು ಏನು ಹೆದರ್ಬೇಡ, ಅವನಿದ್ದಾನೆ ಅಂತ ಹೇಳಿ ಒಂದು ಆತ್ಮವಿಶ್ವಾಸ ಕೊಡ್ತಾರೆ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ್ದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರಿರದವರು ಯಾರು? ಹೌದು, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಲ್ಲಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿ ಆಹಾರ ಇತ್ತವರು ಯಾರು? ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ. ತಲ್ಲಣಿಸದಿರು ಖಂಡ ತಾಳು ಮನವೇ, ತಲ್ಲಣಿಸದಿರು ಖಂಡ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಖಂಡ ತಾಳು ಮನವೇ, ತಲ್ಲಣಿಸದಿರು ಖಂಡ ತಾಳು ಮನವೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿದ್ದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ? ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು, ಹುಟ್ಟಿಸಿದ ತಂದೆ ತಾ ಹೊಣೆಗಾರನಾಗಿರಲು, ಹುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರ ಆಗಿರಲು ಗಟ್ಟಿಯಾಗಿ ಸಲಗುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಖಂಡ್ಯ ತಾಳು ಮನವೇ, ಗಮದನಿ ಸಗಸನಿ ಧನಿ ತಲ್ಲಣಿಸದಿ ಸಮಗಮ ಗಗಸನಿ ಧನಿ ಸಗಸನಿ ಧನಿ ಗಮದನಿ ತಲ್ಲಣಿಸದಿರು ಖಂಡ್ಯ ತಾಳು ಮನವೇ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ನಾವು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೇ ಇರೋ ಹಾಗೆ ಈ ಗೀತೆ ಇದೆ. ಇನ್ನು ಗ್ರಾಮ್ಯ ಸೊಗಡನ್ನ ಕೂಡ ತುಂಬಾ ಸೊಗಸಾಗಿ ಪರಿಚಯಿಸ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ದಶಾವತಾರದ ಒಂದು ಕಲ್ಪನೆಯ ಬಗ್ಗೆ, ದೇವಿ ನಮ್ಮ ದ್ಯಾವರು ಬಂದರು ಅನ್ನೋಂತಹ ಎಷ್ಟು ಒಳ್ಳೆ ಹಾಡು ಸರ್, ಕುಣಿದಾಡಿ ಬಿಡ್ತಾರೆ ಜನ. ದೇವಿ ನಮ್ಮ ದ್ಯಾವರು ಬಂದರು, ಆ ಗ್ರಾಮೀಣ ಸೊಗಡು, ಜನಪದ ಸೊಗಡು ಅದ್ಭುತವಾಗಿ ಕನಕದಾಸ ಕೀರ್ತನೆ ಸುಮಾರು ಬರಹಗಾರರು ಈ ಬೆಳೆಸ್ಕೊಳ್ತಾರೆ ಜನಪದವನ್ನು. ಓ ಸರ್, ಅಂದ್ರೆ ಇದನ್ನ ಇನ್ಫ್ಲುಯೆನ್ಸ್ ಆಗಿ ಬರೆಯೋರು ಎಷ್ಟು ಜನ ಬರೆದಿರ್ಬೋದು, ಬರೆದಿದ್ದಾರೆ. ದೇವಿ ನಮ್ಮ ದ್ಯಾವರು ಬಂದರು, ಬಂದಿರೆ ನೋಡ ಬನ್ನಿರಿ ನೋಡಿ, ಒಂದೊಂದೇ ಅವತಾರದಿದೆ. ಕೆಂಗಣ್ಣ ಮೀನನಾಗಿ ನಮ್ಮ ರಂಗ, ಮತ್ಸ್ಯಾವತಾರದ. ಗುಂಗಾಡಿ ಸೋಮನ ಕೊಂದಾನ್ಮ್ಯ, ಗುಂಗಾಡಿ ಸೋಮನ ಕೊಂದು ವೇದವನು ಬಂಗಾರ ದೊಡ್ಡಲನಿಗೆ ಇತ್ತಾನ್ಮ್ಯ ತಾನ್ಮ್ಯ ಅಂತ ಪ್ರಸಂಗ, ಇದು ಪದ ಪ್ರಯೋಗ. ದೊಡ್ಡ ಮಡುವಿನೋಳು ನಮ್ಮ ರಂಗ, ಗುಡ್ಡವ ಹೊತ್ತುಕೊಂಡು ನಿಂತಾನ್ಮ್ಯ, ಯಾವುದು ಕೂರ್ಮ ಅವತಾರ. ಗುಡ್ಡವ ಹೊತ್ತುಕೊಂಡು ನಿಂತು ಸುರರನು ದೊಡ್ಡವರನ್ನು ಮಾಡ್ಯಾನ್ಮ್ಯ. ಇನ್ನು ವರಾಹಕ್ಕೆ, ಚೆನ್ನ ಕಾಡಿನ ಹಂದಿ ಯಾಗಿ ನಮ್ಮ ರಂಗ, ಚಿನ್ನದ ಕಣ್ಣನ ಕೊಂದಾನ್ಮ್ಯ, ಚಿನ್ನದ ಕಣ್ಣನ ಕೊಂದು ಭೂಮಿಯ ವನ್ನಜ ಸಂಭವ ಗೀತಾನ್ಮ್ಯ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನಿರೆ ನೋಡ ಬನ್ನಿರೆ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನಿರೆ ನೋಡ ಬನ್ನಿರೆ. ಬನ್ನಿರೆ ನೋಡ ಬನ್ನಿರೆ, ನೋಡ ಬನ್ನಿರೆ, ನೋಡ ಬನ್ನಿರೆ. ದೇವಿ ನಮ್ಮ ದ್ಯಾವರು ಬಂದರು, ಬನ್ನಿರೆ ನೋಡ ಬನ್ನಿರೆ. ಕೆಂಗಣ್ಣ ಮೀನನಾಗಿ ನಮ್ಮ ರಂಗ, ಗುಂಗಾಡಿ ಸೋಮನ ಕೊಂದಾನ್ಯ ಕೊಂದಾನ್ಯ.
ಕೊಂದಾಮ್ಯ ಕೆಂಗಣ್ಣ ಮೀನಾನಾಗಿ ನಮ್ಮ ರಂಗ ಗುಂಗಾಡಿ ಸೋಮನ ಕೊಂದಾಮ್ಯ ಗುಂಗಾಡಿ ಸೋಮನ ಕೊಂದು ವೇದವ ಬಂಗಾರದೊಡಲಿ ನಿಗಿತ್ಯಾಮ್ಯ ಬಂಗಾರದೊಡಲ ನಿಗಿತ್ಯಾಮ್ಯ ಇತ್ತಾಮ್ಯ ಇತ್ತಾಮ್ಯ ದೇವಿ ನಮ್ಮ ದ್ಯಾವರು ಬಂದರು ಬನ್ನಿರಿ ನೋಡ ಬನ್ನಿರಿ ಬನ್ನಿರಿ ನೋಡ ಬನ್ನಿರಿ ಅಂದ್ರೆ ಪಕ್ಕವಾದ್ಯ ಜೊತೆಗೆ ಇದ್ದು ಬಿಟ್ರೆ ಅಲ್ಲೇ ಕುಣಿದು ಬಿಡೋಣ ಅಂತ ಎಂತರ ಕುಣಿತ ಬರೋರ್ಗುನು ಬರದೇ ಇರೋವಂತವ್ರಿಗೂ ಇದೆಲ್ಲ ಎಲ್ಲರೂ ಭಜನೆ ಮಾಡ್ತಾ ಹಿಂಗ್ ಹಾಡ್ಬೋದು ಸರ್ ಎಲ್ಲ ಕುಣಿದಾಡ್ಕೊಂಡೆ ಹಾಡುವಂತ ಹಾಡುಗಳಿದೆ ಹೌದೌದು ಅಂದ್ರೆ ಆ ಸಾಹಿತ್ಯನೂ ಮನಸ್ಸಿಗೆ ಮುಟ್ಟತ್ತೆ ಆ ಸಂಭ್ರಮ